ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಮೈಲಿ ಚೈತ್ರ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಸೂಪರ್ ಬೆಸ್ಟ್ ಕ್ವಾಲಿಟಿ ಇರುವಂತಹ ಮೈಕ್ನ ನಾನು ರಿವ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಅದನ್ನು ಹೇಗೆ ಯೂಸ್ ಮಾಡೋದು, ಹಾಗೆಯೇ ಅದ್ರ ಕ್ವಾಲಿಟಿ ಹೇಗಿದೆ, ಹಾಗೆ ಎಷ್ಟು ವರ್ಷ ವಾರಂಟಿ ಇದೆ ಎಂಬುದನ್ನು ನಾನು ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಇದು ನ್ಯೂ ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನಮಗೆ ಯೂಟ್ಯೂಬ್ ವಿಡಿಯೋಸ್ ಮಾಡಬೇಕಾದ್ರೆ ವಾಯ್ಸ್ ಕ್ವಾಲಿಟಿ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ನಾನು ಕೂಡ ಈ ಒಂದು ಮೈಕ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಇದಕ್ಕೆ 765 ರುಪೀಸ್ ಆಗುತ್ತೆ. ತುಂಬಾ ಬೆಸ್ಟ್ ಕ್ವಾಲಿಟಿ ಇರುವಂತಹ ಮೈಕು. ಇದನ್ನು ನಾವು ರಿವ್ಯೂ ಮಾಡಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ಮೈಕು ಬೋಯಾ M1 ಮೈಕ್ ಇದು. ನೋಡಿ ಈ ರೀತಿಯಾಗಿದೆ. ಪ್ಯಾಕೇಜಿಂಗು ಸೂಪರ್ ಆಗಿದೆ ಅಲ್ವಾ ಪ್ಯಾಕೇಜಿಂಗು. ಓಕೆ ಫ್ರೆಂಡ್ಸ್, ನೋಡೋಣ ಇದನ್ನು. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬೋಯಾ M1 ಮೈಕ್ ಇದು. ನೋಡಿ, ಇದು ಒರಿಜಿನಲ್ ಅಲ್ವೋ ಇಲ್ವೋ ಹೌದೋ ಎಂಬುದನ್ನು ಈ ರೀತಿಯಾಗಿ ಸ್ಕ್ರ್ಯಾಚ್ ಮಾಡಿ ನಾವು ನೋಡ್ಬೋದು. ನಾವೀಗ ಓಪನ್ ಮಾಡ್ತಾ ಇದ್ದೀನಿ. ನೋಡಿ ನೋಡಿ, ಈ ರೀತಿಯಾಗಿದೆ ಇದು. ನೋಡಿ, ವಾವ್, ಪ್ಯಾಕೇಜಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಆಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಈ ಪ್ಯಾಕೇಜಿಂಗು ತುಂಬ ಕ್ಯೂಟಾಗಿದೆ, ತುಂಬಾ ಚೆನ್ನಾಗಿದೆ. ನೋಡಿ ಮತ್ತೇನೇನಿದೆ ಅಂತ ನೋಡೋಣ. ನೋಡಿ, ಇದು ವಾರಂಟಿ ಕಾರ್ಡ್ ಇದು. ಇದು ನಮಗೆ ಇನ್ಸ್ಟ್ರಕ್ಷನ್ನು, ನಮಗೆ ಬೇಕು ಅಂದರೆ ನೋಡ್ಕೋಬೋದು. ಈ ಥರ ಒಂದು ಬೋಯಾನೋ ಒಂದು ಇದು ಕೊಟ್ಟಿದ್ದಾರೆ. ನೆಕ್ಸ್ಟು ಇವೆಲ್ಲ ಏನು ಬೇಡ ನಮಗೆ, ಇದನ್ನು ನಾವು ಓಪನ್ ಮಾಡೋಣ. ನೋಡಿ, ವಾವ್, ನೋಡಿ ಇದೆ ಮೈಕ್ ಅದು. ನೋಡಿ ಈ ರೀತಿಯಾಗಿದೆ ಈ ಮೈಕು. ವೈರು ತುಂಬಾ ಲೆಂತಿಯಾಗಿದೆ. ನೋಡಿ ಇದು ಮೈಕು. ನಾವು ಇದನ್ನು ಕ್ಯಾಮ್ರಾ ಯೂಸ್ ಮಾಡೋದಾದರೆ ಇಲ್ಲಿ ಆನ್ ಆಫ್ ಈ ರೀತಿ ಮಾಡ್ಕೋಬೋದು. ನಮಗೇನೀಗ ಮೊಬೈಲಲ್ಲಿ ಮಾಡೋದ್ರಿಂದ ಸದ್ಯಕ್ಕೆ ಬೇಡ. ಇದನ್ನು ಓಪನ್ ಮಾಡಿ ನಾವು ಕ್ಯಾಮ್ರಾಗೆ ಯೂಸ್ ಮಾಡೋದಾದರೆ ಇದರಲ್ಲಿ ಶೆಲ್ ಕೊಟ್ಟಿದ್ದಾರೆ, ಒಂದು ಶೆಲ್, ಅದನ್ನು ಆ್ಯಡ್ ಮಾಡ್ಕೋಬೋದು. ಬಟ್ ನಾವೇನು ಮೊಬೈಲಲ್ಲಿ ಮಾಡೋದ್ರಿಂದ ನಮಗೇನು ಶೆಲ್ ಅವಶ್ಯಕತೆ ಇಲ್ಲ. ಈ ರೀತಿ ತುಂಬ ಲೆಂತಿಯಾಗಿದೆ ವೈರು. ಆಲ್ಮೋಸ್ಟ್ ನೀವು ಯೂಟ್ಯೂಬರ್ಸ್ ಎಲ್ಲ ಇದನ್ನೇ ಯೂಸ್ ಮಾಡೋದು ಅಂದ್ಕೋತೀನಿ. ತುಂಬಾ ಚೆನ್ನಾಗಿದೆ ಇದು. ಒಂದು ಸರಿ ಬೈ ಮಾಡಿದರೆ 2 ವರ್ಷವರೆಗೂ ಮಾತಾಡೋ ಹಾಗೆ ಇಲ್ಲ. ಹಾಗೆ ತುಂಬಾ ಚೆನ್ನಾಗಿದೆ. ನೋಡಿ ಇದು ಕ್ಲಿಪ್ಪು. ನಾವು ಶರ್ಟಿಗೆ ಅಥವಾ ನಮ್ಮ ಒಂದು ಇದು ಮಾಡ್ಕೋಬೋದು. ನೆಕ್ಸ್ಟ್ ಇದು ಕನೆಕ್ಟರು. ನೋಡಿ ಇದು ಶೆಲ್ ಇದೆ. ನೋಡಿ ಇದನ್ನು ನಾವು ಕ್ಯಾಮ್ರಾ ಯೂಸ್ ಮಾಡೋದಾದರೆ ಕನೆಕ್ಟ್ ಮಾಡ್ಕೋಬೋದು. ನೋಡಿ ಇದು ಮೈಕ್ಗೆ ನಾವು ಮೇಲೆ ಹಾಕ್ಕೊಳ್ಳೋದಕ್ಕೆ. ನೋಡಿ ಈ ರೀತಿ ನಾವು ಇದನ್ನು ಮೈಕ್ಗೆ ಮೇಲೆ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ಸ್ವಲ್ಪ ನಮಗೆ ಆ ಕಡೆ ಅಂದರೆ ಸ್ವಲ್ಪ ನಾಯ್ಸ್ ಇದ್ದರೆ ಸ್ವಲ್ಪ ಇದು ರೆಡ್ಯೂಸ್ ಮಾಡುತ್ತೆ. ಫುಲ್ ಅಂತ ಹೇಳ್ತಿಲ್ಲ ನಾನು, ಸ್ವಲ್ಪ ಇದು ರೆಡ್ಯೂಸ್ ಮಾಡೋದನ್ನು ನಾವು ನೋಡ್ಬೋದು. ನೋಡಿ ಈ ರೀತಿಯಾಗಿ ನಾವು ಇದನ್ನು ಫಿಕ್ಸ್ ಮಾಡ್ಕೋಬೇಕು ಈ ರೀತಿ. ನೋಡಿ ಎಷ್ಟು ಕ್ಯೂಟಾಗಿದೆ ಅಲ್ವಾ. ಇದೆ ಮೈಕು, ಬೋಯಾ M1 ಮೈಕು. ವೈರ್ ನೋಡಿ ಲೆಂತಿಯಾಗಿದೆ, ಅಲ್ಲಿ ಕನೆಕ್ಟ್ ಮಾಡ್ಕೋಬೋದು ನಾವು. ನೋಡಿ ಕನೆಕ್ಟು ಈ ರೀತಿ ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು ಮೊಬೈಲ್ಗೆ. ನೋಡಿ ಈ ರೀತಿಯಾದಂಥ ಪ್ಯಾಕೇಜಿಂಗ್ ಇದೆ ಇದರಲ್ಲಿ. ಕ್ಲಿಪ್ಪು ನೋಡಿ, ಇದು ಕನೆಕ್ಟರು. ಈ ರೀತಿ ಇಷ್ಟು ಪ್ಯಾಕೇಜಿಂಗು ನಮಗೆ 765ಗೆ ಸಿಗುತ್ತೆ. ತುಂಬ ಕ್ವಾಲಿಟಿ ಇರೋದು, ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಲೈಕ್ ಆಯಿತು. ತುಂಬಾ ಚೆನ್ನಾಗಿರೋ ಅಂಥ ಮೈಕು ಅಂತ ಹೇಳ್ಬೋದು ಬೋಯಾ M1.